ನನ್ನನ್ನು ಕಂಡ್ರೆ ವಿಶೇಷವಾಗಿ ಪ್ರೀತಿಸ್ತಿದ್ದರು ಭಾಷೆಯ ಬಗ್ಗೆ ಪಾತ್ರದ ಬಗ್ಗೆ ಅಭಿನಯದ ಬಗ್ಗೆ ವಿಶೇಷವಾಗಿ ಸಿಕ್ತಾಗೆಲ್ಲ ಹೇಳೋರು ಒಂದು ಸರ್ತಿ ನಾನು ಈಗ ಒಂದು ಆರೇಳು ವರ್ಷ ಐದು ಆರು ವರ್ಷ ಆಯಿತು ಮಂತ್ರಾಲಯಕ್ಕೆ ಏನೋ ನನಗೆ ರಾಘವೇಂದ್ರ ಸ್ವಾಮಿಗಳು ಅಪ್ಪಣೆ ಕೊಡಿಸಿದ್ರು ನಡೆದು ಇಲ್ಲಿಂದ ಹೋಗಬೇಕು ಅಂತ ಮನಸ್ಸಾಯಿತು ಸರಿ ಹೊರಟೆ ಬೆಳಗಿನ ಜಾವ ಎರಡು ಗಂಟೆಗೆ ನಾನು ಇನ್ನೊಬ್ಬ ನಮ್ಮ ಸ್ನೇಹಿತರು ಧನಶೇಖರ್ ಅಂತ ಹೇಳ್ಬಿಟ್ಟು ಹನ್ನೊಂದು ದಿನಗಳ ಕಾಲ ನೋಡ್ಕೊಂಡೇ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದೆ ಅದು ಮಾರನೇ ದಿವಸ ಶಿವರಾಮ್ ಅವರು ಅಲ್ಲಿಗೆ ಹೋಗಿದ್ದಾರೆ ಅವರು ತಿಂಗಳಿಗೊಂದೊಂದು ಸರ್ತಿ ಮಂತ್ರಾಲಯಕ್ಕೆ ತಪ್ಪದೇ ಭೇಟಿ ಕೊಡ್ತಿದ್ರು ಅಲ್ಲಿ ಹೇಳಿದ್ದಾರೆ ಚಿತ್ರ ಶ್ರೀನಿವಾಸಮೂರ್ತಿಯವರು ಪಾದಯಾತ್ರೆ ಬಂದಿದ್ದರು ಹಾಂ ಮಂತ್ರಾಲಯದಿಂದ ಪಾದಯಾತ್ರೆ ಬಂದ್ರಾ ಏನು ಬುದ್ಧಿಗಿದ್ದು ಇದೆಯಾ ಅಂತಂತೇಳಿ ಬೈಕೊಂಡು ಆಮೇಲೆ ಸೀದ ನಮ್ಮ ಮನೆಗೆ ಬಂದರು ಈಗ ನಾ ಅವ್ರ ಮನೆಗೆ ಹಿಂದೆ ಒಮ್ಮೆ ಹೋಗಿದ್ದೆ ಅವ್ರ ಲೈಬ್ರರಿನೆಲ್ಲ ನೋಡಿದ್ದೆ ಎಷ್ಟು ಪುಸ್ತಕಗಳ್ ಇಟ್ಕೊಂಡಿದ್ರು ಯಾವ ಥರದ ಪುಸ್ತಕ ಬೇಕು ಅಷ್ಟು ಪುಸ್ತಕಗಳ್ ಇಟ್ಕೊಂಡಿದ್ರು ಮನೆಗೆ ನೋಡೋದಕ್ಕೆ ಅಂತ ಬಂದರು ಏನು ಒಂಥರಲ್ಲಿಗೆ ನಡ್ಕೊಂಡು ಹೋಗಿದ್ರಂತೆ ಏನು ತೊಂದರೆ ಆಗಲಿಲ್ವಾ ಏನೂ ಇಲ್ಲ ಸಂಜೆವರೆಗೂ ನಡೀತಿತ್ತು ಎಲ್ಲೋ ಒಂದು ಹೋಟೆಲ್ನಲ್ಲೂ ಅಲ್ಲಿ ಇಳ್ಕೊಂಡು ಬೆಳಗಿನ ಜಾವ ಮತ್ತೆ ಶುರು ಮಾಡ್ತಿದ್ದು ಆದರೂ ಭಾಳ ಗಟ್ಟಿಗಿರಪ್ಪ ನೀವು ಅಂಥೇಳಿ ಕಣ್ಣು ಹಾಯಿಸಿದ್ರು ನನ್ನ ಒಂದು ರೂಮ್ನಲ್ಲಿ ಸುಮಾರೊಂದು ಮೂರು ಮೂರುವರೆ ಸಾವಿರ ಪುಸ್ತಕಗಳನ್ನ ಇಟ್ಟಿದ್ದೆ ಲೈಬ್ರರಿ ಅದನ್ನು ನೋಡಿ ಭಾಳ ಖುಷಿಪಟ್ಟರು ಎಲ್ಲ ಕಣ್ಣು ಆಡಿಸಿದ್ರು ಯಾವ್ಯಾವ ಥರದ ರಾಮಾಯಣ ಮಹಾಭಾರತ ದೊಡ್ಡ ದೊಡ್ಡ ಬಸವಣ್ಣವ್ರ ಬಗ್ಗೆ ಸುಮಾರು ಪುಸ್ತಕಗಳನ್ನು ಕಾದಂಬರಿಗಳು ಕವನಗಳು ಎಲ್ಲ ಪುಸ್ತಕಗಳನ್ನು ನೋಡಿ ಭಾಳ ಖುಷಿಪಟ್ಟು ಭಾಳ ಒಳ್ಳೆ ಟೇಸ್ಟ್ ಇದೆ ನಿಮಗೆ ಇಲ್ಲ ಇಲ್ಲಿ ನಿಮ್ಮ ನಿಮ್ಮ ಮುಂದೆ ನಮ್ಮದೇನೂ ಇಲ್ಲ ಅಂತ ಹೇಳಿ ಆಮೇಲೆ ಆ ಪುಸ್ತಕಗಳಲ್ಲಿ ಒಂದು ಒಂದು ಸಾವಿರ ಪುಸ್ತಕನ ಗೌರಿಬಿದನೂರಲ್ಲಿ ಹೆಚ್ ಅವರ ಹೆಸರಲ್ಲಿ ಒಂದು ಹೈಸ್ಕೂಲ್ ನಡೆಸ್ತಾ ಇದ್ದಾರೆ ಅಲ್ಲಿಗೊಂದು ಸಾವಿರ ಪುಸ್ತಕಗಳನ್ನು ಅಲ್ಲಿಗೆ ಕೊಟ್ಟೆ ಆಮೇಲೆ ಇನ್ನೊಂದಷ್ಟು ಒಂದು ಹೊತ್ತತ್ರ ಒಂದು ಸಾವಿರ ಪುಸ್ತಕಗಳು ಜಯನಗರ ಹೌಸಿಂಗ್ ಕೋಪ್ರೇಟಿವ್ ಪದ್ಮನಾಭ ನಗರದಲ್ಲಿ ಒಂದು ಸ್ಕೂಲಿದೆ ಆ ಸ್ಕೂಲಿಗೆ ಕೊಟ್ಟೆ ಇನ್ನೂ ಒಂದು ಒಂದೊಂದೂವರೆ ಸಾವಿರ ಪುಸ್ತಕಗಳನ್ನ ಇಟ್ಕೊಂಡಿದ್ದೀನಿ